ೋ ನನ್ನ ಆತ್ಮೀಯ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ಕ್ರಂಚಿ ಕ್ಯಾರಮಲ್ ಐಸ್ ಕ್ರೀಮ್ ಮನೆಯಲ್ಲೇ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಕಪ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಒಂದು ಬೌಲ್ ತೊಗೊಂಡು ವಿಪ್ಪಿಂಗ್ ಕ್ರೀಮ್ ಒಂದು ಕಪ್ ಹಾಕ್ಕೊತಾ ಇದ್ದೀನಿ ಬೀಟರ್ ತೊಗೊಂಡು ಬೀಟ್ ಮಾಡ್ಕೊತಾಯಿದ್ದೀನಿ ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ವಿಪ್ಪಿಂಗ್ ಕ್ರೀಮು ಬೀಟ್ ಮಾಡಿದಷ್ಟು ಸಾಫ್ಟಾಗಿರುತ್ತೆ ಐಸ್ ಕ್ರೀಮು ಬೀಟ್ ಮಾಡಿದ್ದಾಯಿತು ಈಗ ಹಾಲ್ಗೆ ಸಕ್ಕರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಾಲು ಕುದಿಬೇಕಾಗುತ್ತೆ ನಾವು ಇಟ್ಟಿರೋ ಹಾಲು ಅರ್ಧದಷ್ಟು ಹಾಕಬೇಕು ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರಷ್ಟು ಹಾಕಬೇಕು ಈಗ ಕಾರ್ನ್ಫ್ಲೋರ್ಗೆ ಹಾಲು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಈಗ ಹಾಲೆಲ್ಲ ಗಟ್ಟಿಯಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿ ಕುದಿಸ್ತಾನೆ ಇರಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಈಗ ವಿಪ್ಪಿಂಗ್ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಬೀಟ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ವಿಪ್ಪಿಂಗ್ ಕ್ರೀಮು ಮತ್ತೆ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆಗಿದೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡಿದ್ದೀನಿ ನಾನು ಆ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಟ್ಯಾಪ್ ಮಾಡಬೇಕಾಗುತ್ತೆ ಸ್ಪಾಯಿಲ್ ಪೇಪರ್ ತಗೊಂಡು ಪ್ಯಾಕ್ ಮಾಡಿಕೊಂಡು ಕ್ಯಾಪ್ ಎಲ್ಲ ಹಾಕಿ ಎಂಟು ಅವರು ಅಲ್ಲಿ ಇಡಬೇಕಾಗುತ್ತೆ ಇಟ್ಟಿದ್ದಾಗಿದೆ ನನಗೀಗ ಈ ಫ್ರೀಸರ್ ಇಂದ ನೋಡಿ ಈ ತರ ಆಗಿದೆ ಇದು ಕೂಲ್ ಆಗಲಿ ಸ್ಟವ್ ಹಚ್ಕೊಂಡು ಪ್ರೈಪನ್ ಇಟ್ಕೊಂಡು ಆರ್ಗನಿಕ್ ಬೆಲ್ಲದ ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ಬೆಲ್ಲದ ಪೌಡ್ರ್ ಹಾಕೊಂಡು ನೀರೇನು ಯೂಸ್ ಮಾಡೋದೇನಿಲ್ಲ ಇದಕ್ಕೆ ಚೆನ್ನಾಗಿ ಮೆಲ್ಟ್ ಆಗಬೇಕದು ಮಿಕ್ಸ್ ಮಾಡ್ತಾನೆ ಇರಬೇಕು ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ನೀರಿನ ಅಂಶ ರಿಲೀಸ್ ಆಗುತ್ತೆ ಈಗ ಕಡಲೆ ಬೀಜ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತಳ ಬಿಡೋವ್ರಿಗೂ ಮಿಕ್ಸ್ ಮಾಡ್ತಾ ಇರಬೇಕು ರೆಡಿಯಾಗಿದೆ ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟರೆ ಸಾಕು ಈಗ ಇದು ಕೂಲ್ ಆಗಿದೆ ಐಸ್ ಕ್ರೀಮ್ ಬ್ಯಾಟರು ಈಗ ನಾವು ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಕಾಫಿ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈಗ ಕ್ಯಾರಮೆಲ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿಕೊಂಡು ಈಗ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇದು ಈ ಫ್ಲೇವರು ಬಾಯಿಗೆ ಇದ್ದರೆ ಐಸ್ ಕ್ರೀಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಬೆಲ್ಲದ್ದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಎಲ್ಲ ಟ್ರೈ ಮಾಡಿ ಈಗ ರುಬ್ಕೊಂಬಂದಿದ್ದಾಯಿತು ಬ್ಯಾಟರು ಈಗ ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ ಈಗ ಕ್ಯಾರಮೆಲ್ ರೆಡಿ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಳಗಡೆಗೆಲನ್ನು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಾರ್ನಿಷ್ಗೆ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಪ್ಯಾಕ್ ಮಾಡಬೇಕಾಗುತ್ತೆ ಟ್ಯಾಪ್ ಮಾಡಿಕೊಂಡು ಪ್ಯಾಕ್ ಮಾಡ್ತೀನಿ ಮತ್ತು ಫೋರಿಂದ ಫೈವ್ ಅವರ್ಸು ನಾವು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಈಗ ಫ್ರೀಝರಲ್ಲಿ ಇಟ್ಟಿದ್ದನ್ನ ತೆಗೀತಾ ಇದ್ದೀನಿ ಫೈವ್ ಅವರ್ಸ್ ಆಗಿದೆ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಎಲ್ಲ ಟ್ರೈ ಮಾಡಿ ನಿಮಗೆ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್